ಬಳ್ಳಾರಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಸರ್ಕಾರದ ನಡೆ ಸಚಿವ ಶ್ರೀರಾಮುಲು ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ರಾಮುಲು, ಸಿಎಂ ನಿರ್ಧಾರ ಸರಿಯಾಗಿ ಇದ್ದು ಆಡಳಿತಾತ್ಮಕ ದೃಷ್ಟಿಯಿಂದ ಪ್ರತ್ಯೇಕ ಜಿಲ್ಲಾ ಮಾಡಲಾಗಿದೆ. ಸಿಎಂ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿರುವುದಾಗಿ ಹೇಳಿದ್ದೇವೆ. ಜಿಲ್ಲೆಯ ಅಭಿವೃದ್ಧಿಗಾಗಿ ಎಲ್ಲರೂ ಸಹಕರಿಸಬೇಕು ಎಂದು ಶ್ರೀರಾಮುಲು ಹೋರಾಟಗಾರರಲ್ಲಿ ಮನವಿ ಮಾಡಿದರು. ಬದ್ಧರಾಗಿರ್ತೀವಿ ಅಂತೇಳಿ ಅವತ್ತು ಮುಖ್ಯಮಂತ್ರಿಗಳು ಎದುರುಗಡೆ ಹೇಳಿದ್ವಿ, ಇವತ್ತು ಕೂಡ ಹೇಳ್ತಾ ಇದೀವಿ. ಮುಖ್ಯಮಂತ್ರಿಗಳು ಇವತ್ತು ಜಿಲ್ಲಾವನ್ನು ಬೈಫರ್ಕೇಶನ್ ಮಾಡುವಂಥ ವಿಚಾರದಲ್ಲಿ ಮೊನ್ನೆ ಕ್ಯಾಬಿನೆಟಲ್ಲಿ ಪ್ರಸ್ತಾಪನೆ ಆಗಿದ್ದಂಥ ಟೈಮಲ್ಲಿ ನಾವೆಲ್ಲರಿಗೂ ಒಪ್ಪಿಗೆಯನ್ನು ಕೊಡುವಂಥ ಕೆಲಸ ಮಾಡಿದ್ವಿ. ಕೆಲವರು ಈ ಶಾಸಕರು ಅಪಸ್ವರ ಆಯ್ತಂಥ ಟೈಮಲ್ಲಿ ಸೋಮಶೇಖರ ರೆಡ್ಡಿ ಅವರೆಲ್ಲರಿಗೂ ಕರೆಸಿ ಮಾತಾಡ್ತಾರೆ. ಇದು ಆಡಳಿತಾತ್ಮಕ ನಿರ್ಣಯ ಅಥವಾ ರಾಜಕೀಯವಾದಂತಹ ಆಡಳಿತದಂಥ ನಿರ್ಣಯ? ಯಾಕಂದರೆ ಇವತ್ತು ಬಳ್ಳಾರಿ ಜಿಲ್ಲೆ ತಾವು ಕೂಡ ಕೆಲಸ ಮಾಡಿದಂಥ ಸುಮಾರು 200-250 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ಟ್ರೆಚ್ ಇರುವಂಥ ದೊಡ್ಡ ಜಿಲ್ಲೆ ಆಗಿರೋಕ್ಕನ ಅಖಂಡ ಜಿಲ್ಲೆ ಆಗಿರೋಕ್ಕನ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಹಂಗಾಗಿ ಇವತ್ತು ಜಿಲ್ಲೆಯನ್ನು ಅಲ್ಲ ಬಂದ್ ಮಾಡಂತವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಇವತ್ತು ಭಾಳಷ್ಟು ಜನರು ಪರವಾಗಿದ್ದಾರೆ, ವಿರುದ್ಧವಾಗಿದ್ದಾರೆ, ಅವರೆಲ್ಲರೂ ಪರ ವಿರೋಧ ಇರೋಂಥ ಟೈಮಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊಂಡಿದ್ದಾರೆ ಸರಿಯಾಗಿ ಇದ್ಕೊಂಡಿದ್ದಾರೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಬಳ್ಳಾರಿ ಜಿಲ್ಲೆ ಅಂದರೆ ಅಖಂಡ ಜಿಲ್ಲೆ, ಲೋಕಸಭಾ ಕ್ಷೇತ್ರ ಒಂದೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ಸ್ ಆಗುತ್ತೆ ಟೈಮಲ್ಲಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಬೈಫರ್ಕೇಷನ್ ಆದಂಥ ಟೈಮಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿದ್ದಂಥ ಒಂದು ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಮುಂದುವರಿಸಿದಂಥ ಕೆಲಸ ಮಾಡ್ತೀನಿ. ನೋಡ್ರಿ, ಮೊನ್ನೆ ಕೂಡ ನಾನು ಸಾಕಷ್ಟು ವಿಚಾರಗಳಲ್ಲಿ ನಾನು ಮಾತಾಡಿದ್ದೀನಿ. ಯಾಕಂದರೆ